ನಮಸ್ಕಾರ, ಇಂದಿನ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಇದೀಗ ಹೆಡ್ಲೈನ್ಸ್. ಕೇಂದ್ರ ಸರ್ಕಾರದ ಹೊಸ ಮೋಟಾರು ಕಾಯ್ದೆ ಖಂಡಿಸಿ ಧಾರವಾಡ ಜಿಲ್ಲಾ ಸಾರಿಗೆ ಸಂಸ್ಥೆಗಳ ಒಕ್ಕೂಟದಿಂದ ಪ್ರತಿಭಟನೆ. ನಗರದಲ್ಲಿ ಬೃಹತ್ ರ್ಯಾಲಿ ಮುಖಾಂತರ ಪ್ರತಿಭಟನೆ. ಉಪಚುನಾವಣೆಯನ್ನ ನಾವು ಸ್ವಾಗತಿಸುತ್ತೇವೆ, ಜೆಡಿಎಸ್ ಜೊತೆ ಮೈತ್ರಿ ಪ್ರಶ್ನೆಯೇ ಇಲ್ಲ, ಹುಬ್ಬಳ್ಳಿ ನಗರದಲ್ಲಿ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಸ್ಪಷ್ಟನೆ. ಆಯುಷ್ಮಾನ್ ಭಾರತ ಆರೋಗ್ಯ ಯೋಜನೆ ಕುರಿತು ಜಾಗೃತಿ ಜಾಥಾ. ಸ್ವೀಪ್ ಸಮಿತಿ ವತಿಯಿಂದ ಕಡ್ಡಾಯ ಮತದಾನ ಕುರಿತು ಪ್ರತಿಜ್ಞಾವಿಧಿ ಬೋಧನೆ. ಮಂಡ್ಯ ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಆಶಾ ಆರೋಗ್ಯ ಮತ್ತು ಅಂಗನವಾಡಿ ಕಾರ್ಯಕರ್ತರಿಂದ ಅರಿವು. ಈಗ ವಾರ್ತೆಗಳ ವಿವರ. ಮಂಡ್ಯ ಕೃಷ್ಣರಾಜಪೇಟೆ ಪಟ್ಟಣದ ಇತಿಹಾಸ ಪ್ರಸಿದ್ಧ ದೇವಿರಮಣಿ ಕೆರೆಯು ಭರ್ತಿಯಾಗಿದೆ. ಮಂಡ್ಯ ಕೃಷ್ಣರಾಜಪೇಟೆ ಪಟ್ಟಣದ ಇತಿಹಾಸ ಪ್ರಸಿದ್ಧ ದೇವಿರಮಣಿಯ ಕೆರೆಯು ಭರ್ತಿಯಾಗಿದ್ದು ನಯನ ಮನೋಹರವಾದ ದೃಶ್ಯವನ್ನ ನಿರ್ಮಾಣ ಮಾಡಿದೆ. ಹೇಮಾವತಿ ಜಲಾಶಯ ಯೋಜನೆಯ ಕಾಲುವೆಯ ನೀರು ಮತ್ತು ನಿನ್ನೆ ಸುರಿದಂತ ಭಾರಿ ಮಳೆಯಿಂದಾಗಿ ನಾಲ್ಕೈದು ದಿನದಲ್ಲಿ ಕೆರೆಯು ಭರ್ತಿಯಾಗಿದ್ದು ರೈತ ಬಾಂಧವರು ಹಾಗೂ ಪಟ್ಟಣದ ನಾಗರಿಕರಲ್ಲಿ ಸಂತೋಷವನ್ನ ಉಂಟು ಮಾಡಿದೆ. ಕೋಡಿಯ ಪ್ರದೇಶದಲ್ಲಿ ಬೆಳೆದಿರುವ ಮುಳ್ಳಿನ ಪೊದೆಗಳು ಹಾಗೂ ಗಿಡಗಂಟೆಗಳನ್ನ ತೆರವುಗೊಳಿಸಿ ಸಾರ್ವಜನಿಕರು ಹಾಗೂ ಪ್ರವಾಸಿಗರು ಕುಳಿತು ಫಾಲ್ಸ್ನ ದರ್ಶನವನ್ನ ಪಡೆಯಬಹುದಾಗಿದೆ. ನೀರಾವರಿ ಇಲಾಖೆ ಅಧಿಕಾರಿಗಳು ಹಾಗೂ ಪುರಸಭೆಯ ಕೆರೆಕೋಡಿನ ಸಮಗ್ರವಾಗಿ ಅಭಿವೃದ್ಧಿಪಡಿಸಿ ಬಣ್ಣ ಬಣ್ಣದ ವಿದ್ಯುತ್ ಬೆಳಕಿನ ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟರೆ ಈ ಸ್ಥಳವು ಪ್ರವಾಸಿ ಕೇಂದ್ರವಾಗಿ ಅಭಿವೃದ್ಧಿಯಾಗುತ್ತದೆ ಎಂದು ಪುರಸಭೆ ಸದಸ್ಯ ಡಿ ಪ್ರೇಮ್ ಕುಮಾರ್ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತವನ್ನು ಒತ್ತಾಯಿಸಿದ್ದಾರೆ. ಕೃಷ್ಣರಾಜಪೇಟೆ ಟೌನ್ ಇರತಕ್ಕಂಥ ದೇವಿರಮಣಿ ಕೆರೆ ಇವತ್ತು ಹೇಮಾವತಿ ನದಿಯ ನೀರಿನ ಹೇಮಾವತಿ ಕಾಲುವೆ ಮುಖಾಂತರ ಬಂದು ಹರಿದು ಇವತ್ತು ಕೆರೆ ತುಂಬಿ ಇವತ್ತು ಕೋಡಿ ಬಿದ್ದಿದೆ. ನೋಡೋದಕ್ಕೆ ಜನಸಾಗರ ಹೋಗ್ತಾ ಇದ್ದಾರೆ, ಅದನ್ನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದೊಂದು ಪ್ರೇಕ್ಷಣೀಯ ಸ್ಥಳವಾಗಿ ಮಾಡ್ಪಾಡಬೇಕು. ಅಲ್ಲಿ ಒಂದು ಪಾರ್ಕು, ಒಂದು ಉದ್ಯಾನವನ ಸೃಷ್ಟಿ ಮಾಡಬೇಕು. ಕಳೆದ ಬಾರಿ ನಾರಾಯಣಗೌಡರು ಎಮ್ ಎಲ್ ಎ ಶಾಸಕರಾಗಿದ್ದಾಗ ಒಂದು ಕೆರೆ ಕೋಡಿಯನ್ನು ನಾವು ಪಾರ್ಕ್ ಮಾಡ್ತೀವಿ, ಅಲ್ಲಿ ಒಂದು ಸುಂದರ ಒಂದು ಪಾರ್ಕಿಂಗ್ ಪಾತ್ವೇ ಮಾಡ್ತೀವಿ ಹೇಳಿದರು, ಅದು ಮಾಡಿಲ್ಲ. ಅಲ್ಲಿ ಮಾಡ್ದ ಕೃಷ್ಣರಾಜಪೇಟೆ ತಾಲೂಕಿನ ಇತಿಹಾಸ ಪ್ರಸಿದ್ಧವಾದ ದೇವಿರಮಣಿ ಕೆರೆ ಭರ್ತಿಯಾಗಿ ಕೋಡಿಯನ್ನು ಬಿದ್ದು ನಯನ ಮನೋಹರವಾದ ನೋಟವನ್ನು ನಿರ್ಮಾಣ ಮಾಡಿದೆ. ಹೇಮಾವತಿ ಜಲಾಶಯ ಯೋಜನೆಯ ಎಡದಂಡ ನಾಲಾ ಕಾಲುವೆಯಿಂದ ಬಂದಂಥ ನೀರು ಮತ್ತು ನಿನ್ನೆ ಸುರಿದಂಥ ಭಾರೀ ಮಳೆಯಿಂದಾಗಿ ದೇವಿರಮಣಿ ಕೆರೆ ಕೇವಲ ಒಂದು ಮೂರು ನಾಲ್ಕು ದಿನಗಳಲ್ಲೇ ಭರ್ತಿಯಾಗಿ ಒಂದು ಕೋಡಿಯನ್ನ ಬಿದ್ದಿರತಕ್ಕಂಥ. ಮಂಡ್ಯ ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಆಶಾ ಆರೋಗ್ಯ ಮತ್ತು ಅಂಗನವಾಡಿ ಕಾರ್ಯಕರ್ತರು ಆಯುಷ್ಮಾನ್ ಭಾರತ ಕರ್ನಾಟಕ ಆರೋಗ್ಯ ಕಾರ್ಯಕ್ರಮದ ಬಗ್ಗೆ ಜಾಗೃತಿ ಮೂಡಿಸಿದರು. ಆಯುಷ್ಮಾನ್ ಭಾರತ ಆರೋಗ್ಯ ಕಾರ್ಡ್ ಯೋಜನೆಯನ್ನ ರಾಜ್ಯ ಸರ್ಕಾರವು ಜಾರಿಗೆ ತಂದು ಒಂದು ವರ್ಷ ಸಂಪೂರ್ಣಗೊಂಡಿದ್ದು ಲಕ್ಷಾಂತರ ಫಲಾನುಭವಿಗಳು ಈ ಯೋಜನೆಯ ಅನುಕೂಲ ಪಡೆದುಕೊಂಡು ತಮ್ಮ ಅಮೂಲ್ಯವಾದ ಆರೋಗ್ಯವನ್ನ ಕಾಪಾಡಿಕೊಂಡು ಉಚಿತವಾಗಿ ಚಿಕಿತ್ಸೆ ಪಡೆದುಕೊಂಡು ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆಂದು ಮಾಹಿತಿ ನೀಡಿದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಎಚ್ ಟಿ ಹರೀಶ್. ಬಿಪಿಎಲ್ ಕಾರ್ಡ್ ಅನ್ನು ಹೊಂದಿದವರಿಗೆ ಈ ಯೋಜನೆ ಅಡಿಯಲ್ಲಿ ಉಚಿತ ಚಿಕಿತ್ಸೆ ದೊರೆತರೆ ಎಪಿಎಲ್ ಕಾರ್ಡ್ ಅನ್ನು ಹೊಂದಿರುವವರಿಗೆ ಒಟ್ಟು ವೆಚ್ಚದಲ್ಲಿ ಶೇಕಡ 30% ರಿಯಾಯಿತಿ ದೊರೆಯುತ್ತದೆ. ಆದ್ದರಿಂದ ಜನಸಾಮಾನ್ಯರು ತಮ್ಮ ಆಧಾರ್ ಕಾರ್ಡ್ ಮತ್ತು ಪಡಿತರ ಚೀಟಿನ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಆಯುಷ್ಮಾನ್ ಭಾರತ ಯೋಜನೆಯ ಆರೋಗ್ಯ ಕಾರ್ಡ್ ಅನ್ನು ಪಡೆದುಕೊಂಡು ನೆಮ್ಮದಿಯ ಜೀವನ ನಡೆಸಬೇಕೆಂದು ಡಾಕ್ಟರ್ ಹರೀಶ್ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಸ್ವೀಪ್ ಸಮಿತಿಯ ಕಾರ್ಯದರ್ಶಿಗಳಾದ ತಾಲೂಕು ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಮೌಳಿ ಅವರು ಅಕ್ಟೋಬರ್ 21ರಂದು ನಡೆಯಲಿರುವ ಕೆಆರ್ಪೇಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಡ್ಡಾಯವಾಗಿ ಮತದಾನ ಮಾಡಿ ಯೋಗ್ಯರನ್ನು ಆರಿಸಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯಬೇಕೆಂದು ಕರೆ ನೀಡಿದರು. ಸಿಡಿಪಿಒ ದೇವ್ಕುಮಾರ್, ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಮನುಕುಮಾರ್, ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಜಗನ್ನಾಥ್ ಸೇರಿದಂತೆ ಪಟ್ಟಣದ ಸರ್ಕಾರಿ ದಕ್ಷಿಣ ಶಾಲೆ ಹಾಗೂ ಪ್ರಗತಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಜಾಥಾದಲ್ಲಿ ಭಾಗವಹಿಸಿದರು. ರಾಷ್ಟ್ರೀಯ ಮತದಾರರ ದಿನದ ಪ್ರತಿಜ್ಞೆ.
ಜಾರಿಗೆ ಬಂತು. ಇದು ಬಂದು ಒಂದು ವರ್ಷವಾದಂಥ ಒಂದು ಸಂಭ್ರಮಾಚರಣೆಯ ಪ್ರಯತ್ನ, ಒಂದು ಶಾಸನ ನಮ್ಮ ಸಾರ್ವಜನಿಕ ತಾಲೂಕಾಗುತ್ತೆ. ಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಗಣತಿಯನ್ನು ಎತ್ತಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ಪೌರಕಾರ್ಮಿಕರ ಹಿತರಕ್ಷಣೆಗೆ ಸರ್ಕಾರ ವಿಶೇಷ ಕಾನೂನು ರೂಪಿಸಲು ಮುಂದಾಗಬೇಕೆಂದು ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜ್ ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಸವರಾಜ್ ಮಾತನಾಡಿ, ಈಗಿನ ಪರಿಸ್ಥಿತಿಯಲ್ಲಿ ನಗರ ಪ್ರದೇಶಗಳ ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ ಹಾಗೂ ಮಹಾನಗರ ಪಾಲಿಕೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರಕಾರ್ಮಿಕರ ಪರಿಸ್ಥಿತಿ ತುಂಬಾ ಕ್ಲಿಷ್ಟಕರವಾಗಿದ್ದು ಅವರಿಗೆ ವೇತನ, ಸೇವಾ ಭದ್ರತೆ, ಆರೋಗ್ಯ ಭದ್ರತೆ ಹಾಗೂ ಹಿತರಕ್ಷಣೆಯ ಸಮಸ್ಯೆಗಳಲ್ಲಿ ಸಿಲುಕಿ ಒದ್ದಾಡುತ್ತಿದ್ದಾರೆ. ಆದ್ದರಿಂದ ಕೇಂದ್ರ ರಾಜ್ಯ ಸರ್ಕಾರಗಳು ಪೌರಕಾರ್ಮಿಕರ ಹಿತರಕ್ಷಣೆಗೆ ವಿಶೇಷ ಕಾನೂನು ರೂಪಿಸಬೇಕೆಂದು ಒತ್ತಾಯಿಸಿದರು. ಮತ್ತೆ ತಾರತಮ್ಯ ಇದೆ ರಾಜ್ಯಾದ್ಯಂತ. ಹಾಗಾಗಿ ಇವತ್ತು ನಾನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮತ್ತು ಮಾನ್ಯ ನಗರಾಭಿವೃದ್ಧಿ ಸಚಿವರಿಗೆ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ಪೌರಕಾರ್ಮಿಕರ ಒಂದು ಹಿತರಕ್ಷಣೆಗೆ ವಿಶೇಷ ಕಾನೂನು ರೂಪಿಸಬೇಕು. ಯಾಕಪ್ಪ ಅಂತಂದರೆ, ಇವತ್ತು ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆ ಸ್ಥಳೀಯ ಸಂಸ್ಥೆಗಳಲ್ಲಿ ವಿಶೇಷವಾಗಿ ಪಟ್ಟಣ ಪಂಚಾಯಿತಿ, ಪುರಸಭೆ ಮತ್ತು ನಗರಸಭೆ ಮತ್ತು ಮಹಾನಗರ ಪಾಲಿಕೆ. ಜಮಖಂಡಿ ನಗರದ ಬಸವ ಭವನದಲ್ಲಿ ತಾಲೂಕು ಛಾಯಾಗ್ರಾಹಕರ ಸಂಘದ 8ನೇ ವಾರ್ಷಿಕೋತ್ಸವ ಹಾಗೂ ಪದಾಧಿಕಾರಿಗಳ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮ ನಡೆಯಿತು. ಫೋಟೋಗ್ರಾಫರ್ಗೆ ಸಂಬಂಧಪಟ್ಟಂತೆ 15ಕ್ಕೂ ಹೆಚ್ಚು ವ್ಯಾಪಾರ ಮಳಿಗೆಗಳ ಪ್ರದರ್ಶನ ಇಡಲಾಗಿತ್ತು ಹಾಗೂ ಉಚಿತ ಕ್ಯಾಮೆರಾ ಸರ್ವಿಸ್ ನಡೆಸಲಾಯಿತು. ಹಿಪ್ಪರಿಗೆಯ ಪ್ರಭುಜಿ ಮಹಾರಾಜರು ಸಾನ್ನಿಧ್ಯವನ್ನು ವಹಿಸಿದ್ದರು. ಎಸ್ ಪರಮೇಶ್ ಅಧ್ಯಕ್ಷರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಜಗದೀಶ್ ಗುಡಗಂಟಿ ಮಠ ಮಳಿಗೆಯನ್ನು ಉದ್ಘಾಟಿಸಿದರು. ಲಕ್ಷ್ಮೀನಾರಾಯಣ ಭಟ್ಟ ಶಿರಸಿಯವರು ಛಾಯಾಚಿತ್ರ ಉದ್ಘಾಟಿಸಿದರು. ಜಿಲ್ಲಾಧ್ಯಕ್ಷರಾದ ವಿಠಲ್ ಹಿರೇಮಠ್ ಪಾಲ್ಗೊಂಡಿದ್ದರು. ನೂತನ ಅಧ್ಯಕ್ಷರಾಗಿ ಅಸ್ಗರ್ ಅಲಿ ಶೇಖ್, ಉಪಾಧ್ಯಕ್ಷರಾಗಿ ಅಶೋಕ್ ಜೋಶಿ, ಕಾರ್ಯದರ್ಶಿಯಾಗಿ ಶೇಖರ್ ಹರ್ಕಂಕಿ, ಕೋಶಾಧ್ಯಕ್ಷರಾಗಿ ಉಮರ್ ಎಸ್ ಮುಲ್ಲಾ ಅಧಿಕಾರ ವಹಿಸಿಕೊಂಡರು. ಚಾನ್ಸಾಬ್ ಬಾಗ್ನಿ ಈರಣ್ಗೌಡ ಪಾಟೀಲ್, ಶೇಖರ್ ಆಲ್ಗೂರ್, ರಮೇಶ್ ಹಲವಾಯಿ, ರವೀಂದ್ರ ಕೋಳಿ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಸಂಘಟನೆ ಯಶಸ್ಸಿನ ಮಟ್ಟದಲ್ಲಿ ಸಾಗಲಿ ಎನ್ನುವುದು ನನ್ನ ವೈಯಕ್ತಿಕ ಅಭಿಪ್ರಾಯ. ಜೊತೆಗೆ ನಮ್ಮ ಹಿರಿಯರು, ನಮ್ಮೆಲ್ಲ ಉತ್ತಮ ಮಾರ್ಗದರ್ಶಕರಾದ ಕೆಪಿ ಅಧ್ಯಕ್ಷರಾದ ಪರಮೇಶ್ವರ್ ನಮ್ಮ ಜೊತೆಗಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ, ಅವರ ಒಂದು ಸಲಹೆ ಮೇಲೆ ಇದ್ದು ಈ ಸಂಘಟನೆ ಇನ್ನೂ ಜಾಗೃತವಾಗಿ ಜನಮೆಚ್ಚುವ ರೀತಿಯಲ್ಲಿ ಮುಂದುವರಿಸುವ ಆಗಲಿ ಎನ್ನುವ ನನ್ನ ಶುಭ ಹಾರೈಕೆಯೊಂದಿಗೆ ಮುಂದಿನ ದಿನಗಳಲ್ಲಿ ವಿಶೇಷವಾದಂತಹ ಒಂದು ಅವಕಾಶಗಳು ನಮ್ಮ ಛಾಯಾಚಿತ್ರ ಕಲಾವಿದರಿಗೆ ಕೊಡೋದಕ್ಕಾಗುತ್ತೆ. ಜೊತೆಗೆ ಏನು, ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಘ ಕಳೆದ 13, 14, 15 ತಾರೀಕು ನಡೆಸಿದಂಥ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಡಿಜಿ ಇಮೇಜ್ ವಿಶೇಷವಾಗಿ ಯಶಸ್ವಿಯಾಗಿದೆ. ಈ ಯಶಸ್ವಿಗೆ ಕಾರಣರಾದಂತಹ ಎಲ್ಲ
ವಿಜಯಪುರದಲ್ಲಿ ಶ್ರೀ ರೇಣುಕಾದೇವಿ ಪ್ರೊಡಕ್ಷನ್ ಅಡಿಯಲ್ಲಿ ಮೊದಲ ಸಿನಿಮಾ ಒಳಿತು ಮಾಡು ಮನುಷ್ಯ ಚಿತ್ರದ ಪೋಸ್ಟರ್ ಬಿಡುಗಡೆ ಸಮಾರಂಭ ಜರುಗಿದ್ದು ಇಡೀ ಭಾರತದ ದೇಶದಲ್ಲಿ ಪೋಸ್ಟರ್ ಅಚ್ಚುಮೆಚ್ಚಿನ ಪಡೆದಿದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಚಿತ್ರೀಕರಣ ಕೂಡ ಪ್ರಾರಂಭವಾಗಲಿದೆ. ಈ ಒಳಿತು ಮಾಡು ಮನುಷ್ಯ ಚಲನಚಿತ್ರಕ್ಕೆ ನಿರ್ಮಾಪಕರು ಶ್ರೀಮತಿ ಗೌರಿ, ಸುರೇಶ್ ಲಂಬಾಣಿ, ಸಹ ನಿರ್ಮಾಪಕರು ಜಯಪ್ರಕಾಶ್ ಪುತ್ತೂರ್ ಹಾಗೂ ಇಡೀ ಚಲನಚಿತ್ರ ನಿರ್ಮಾಣ ನಿರ್ವಹಣೆ ಮಂಜು ಐಡಿಯಾ ಮತ್ತು ಪ್ರಕಾಶ್ ಸಾಲುಟಿಗಿ ನಿರ್ದೇಶಕರು ಮಹೇಶ್ ಕೋರಿ ಹಾಗೆ ಚಲನಚಿತ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾಯಕ ನಟನಾಗಿ ಅಭಿನಯಿಸುತ್ತಿರುವ ಉತ್ತರ ಕರ್ನಾಟಕದ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಿರೇಮಸಳಿ ಗ್ರಾಮದ ರೈತ ಕುಟುಂಬದಲ್ಲಿ ಜನಿಸಿ ಹಲವಾರು ಸಿನಿಮಾಗಳಲ್ಲಿ ವಿಲನ್ ರೋಲ್ ಹಾಗೂ ಹಾಸ್ಯ ನಟನಾಗಿ ಮತ್ತು ಸೀರಿಯಲ್ನಲ್ಲಿ ಖಳನಾಯಕನಾಗಿ ಮತ್ತು ನಟಿಸಿದ್ದ ಕರ್ನಾಟಕದ ಕನ್ನಡಿಗರ ಮನೆಮಾತಾಗಿರುವ ಉತ್ತರ ಕರ್ನಾಟಕದ ಖ್ಯಾತಿ ಪಡೆದ ಕೋಟಿಲಿಂಗ ಇವರು ಪ್ರಪ್ರಥಮ ಬಾರಿಗೆ ನಾಯಕನಾಗಿ ಅಭಿನಯಿಸುತ್ತಿದ್ದಾರೆಂದು ಈ ಸಂದರ್ಭದಲ್ಲಿ ಹೇಳಿದರು. ಭೀಕರ ರಸ್ತೆ ಅಪಘಾತ ಸಂಭವಿಸಿ ಸ್ಥಳದಲ್ಲಿ ಓರ್ವ ಸಾವನ್ನಪ್ಪಿ ಇನ್ನೊಬ್ಬ ಗಾಯಗೊಂಡಿರುವ ಘಟನೆ ಗಂಗಾವತಿ ತಾಲೂಕಿನಲ್ಲಿ ನಡೆದಿದೆ. 22 ವರ್ಷದ ಮಹೇಶ್ ಸ್ಥಳದಲ್ಲಿ ಮೃತಪಟ್ಟು ಇನ್ನೋರ್ವ ವ್ಯಕ್ತಿ ಶರಣಪ್ಪ ಎಂಬುವರು ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದಾರೆ. ಜಮಖಂಡಿಯ ಸ್ನಾತಕೋತ್ತರ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಕಾನೂನು ಅರಿವು ಮತ್ತು ರಸ್ತೆ ಸುರಕ್ಷತಾ ಕ್ರಮಗಳ ಕುರಿತು ಉಪನ್ಯಾಸ ಹಾಗೂ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮ ನಡೆಯಿತು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ವಾಣಿಜ್ಯ ಬಿಎಚ್ಎಸ್ಎಲ್ ಕಲಾ ಮತ್ತು ಟಿಜಿಪಿ ವಿಜ್ಞಾನ ಮಹಾವಿದ್ಯಾಲಯ ಜಮಖಂಡಿ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಕಾನೂನು ಮತ್ತು ರಸ್ತೆ ಸುರಕ್ಷತಾ ಕ್ರಮಗಳು ಹಾಗೂ ರಾಜ್ಯಶಾಸ್ತ್ರ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ಎಂ ವಿಜಯಪುರ್, ಗುರುಗಳು ಮುಖ್ಯ ಅತಿಥಿಗಳಾಗಿ ನ್ಯಾಯಾಧೀಶರಾದ ವಿಜಿ ಹೆಬಸೂರ್ ಅವರನ್ನು ಪರಿಚಯಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಕಾನೂನನ್ನು ಪಾಲಿಸುವುದು ಎಲ್ಲರ ಕರ್ತವ್ಯ ಹಾಗೂ ರಸ್ತೆ ನಿಯಮಗಳ ಕುರಿತು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಜಾಗೃತರಾಗಬೇಕೆಂದು ಕಾನೂನಿನ ಮಹತ್ವ ತಿಳಿಸಿಕೊಟ್ಟರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನ್ಯಾಯಮೂರ್ತಿ ವಿಜಿ ಹೆಬಸೂರ್ ಅವರು ಕಾನೂನಿನ ಅರಿವು ಮತ್ತು ರಸ್ತೆ ಸುರಕ್ಷತಾ ಕ್ರಮಗಳ ಕುರಿತು ಉಪನ್ಯಾಸ ನೀಡಿದರು. ಪ್ರತಿಯೊಂದು ಕಾನೂನು ಮತ್ತು ರಸ್ತೆ ಸುರಕ್ಷತೆ ಬಗ್ಗೆ ನಿರ್ದೇಶನಗಳನ್ನು ನೀಡುತ್ತಾ ಉದಾಹರಣೆ ಸಮೇತ ವಿವರಿಸುವುದರೊಂದಿಗೆ ವಿದ್ಯಾರ್ಥಿಗಳೊಂದಿಗೆ ಸುದೀರ್ಘವಾಗಿ ಚರ್ಚೆ ಮಾಡಿದರು. ಈ ಸಮಯದಲ್ಲಿ ಸ್ನಾತಕೋತ್ತರ ವಿಭಾಗದ ನಿರ್ದೇಶಕರಾದ ಡಾಕ್ಟರ್ ಬಿಎಂ ನುಚ್ಚಿ, ಗುರುಗಳು ಹಾಗೂ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ಎಂ ವಿಜಯಪುರ್, ಉಪನ್ಯಾಸಕರು ಸೇರಿ ನ್ಯಾಯಾಧೀಶರಾದ ವಿಜಿ ಹೆಬಸೂರ್ ಅವರಿಗೆ ಸನ್ಮಾನಿಸಿ ಗೌರವಿಸಿದರು. ಈ ಕಾರ್ಯಕ್ರಮವನ್ನ ಭಾಗ್ಯಶ್ರೀ ಕಮಲದಿನಿ ಹಾಗೂ ಶ್ರೀಶೈಲ್ ವಾಲಿಕರ್ ನಿರೂಪಿಸಿದರು. ಜಯಶ್ರೀ ಶಿರುಗುಪ್ಪಿ ಪ್ರಾರ್ಥಿಸಿದರು. ಎಸ್ಆರ್ ಮೀರಾಪುರ್ ಸ್ವಾಗತಿಸಿದರು. ಅಶ್ವಿನಿ ಗುರವ್ ಪುಷ್ಪ ಅರ್ಪಿಸಿದರು. ಶಿವಾನಂದ್ ಜಾಮಗೌಡ್ ವಂದಿಸಿದರು. ಎಲ್ಲಾ ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ರೋಗಿಯನ್ನು ಸಾಯಿಸಬೇಕು ಅಂತ ಒಂದು ಉದ್ದೇಶ ಡಾಕ್ಟರ್ಗೆ ಇಲ್ಲ. ಬೈ ಆಕ್ಸಿಡೆಂಟ್ ಇಟ್ ವಾಸ್ ಹ್ಯಾಪನ್. ಹೀಗೆ ನಿಮಗೆ ಮುಂದೆ ಏನ್ ಬರ್ತದೆ, ಇಫ್ ದ ಡಾಕ್ಟರ್ ಇಸ್ ನೆಗ್ಲಿಜೆಂಟ್, ಡಾಕ್ಟರ್ ತಪ್ಪಿನಿಂದ ಆ ವ್ಯಕ್ತಿ ಸತ್ತಿದ್ರೆ ಈಸ್ ಲಯಬಲ್ ಫಾರ್ ಪನಿಷ್ಮೆಂಟ್. ಹೇಗೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ನಿಮಗೆ ಒಂದು ಹುಬ್ಳಿಯಲ್ಲಿ ಆಗಿದ್ದ ಘಟನೆ. ಒಬ್ಬ ವ್ಯಕ್ತಿ ಟೂ ವೀಲರ್ ಪಾರ್ಕ್ ಮಾಡ್ತಿದ್ದ, ಸೈಡ್ ಸ್ಟ್ಯಾಂಡ್ ತಾವು ನೋಡಿ ಸ್ಟ್ಯಾಂಡ್ ಹಾಕಿದ್ರೆ ಇಟ್ಕೊಂಡು ಅವ್ನು ಗಾಡಿಯಿಂದ ನಿಲ್ಬಿಡ್ತಾನೆ, ಬಟ್ ಸ್ಟ್ಯಾಂಡ್ ವಾಸ್ ನಾಟ್ ಫುಟ್, ಸ್ಟ್ಯಾಂಡ್ ಹಾಕಿರ್ಲಿ. ಅವಾಗ ಅವ್ನು ಬಿದ್ದ, ಈ ಕೈ ಇಲ್ಲಿ ಊರಿಗ, ಇಲ್ಲೊಂದು ಫ್ರಾಕ್ಚರ್ ಆಯ್ತು. ಇಟ್ ವಾಸ್ ಸ್ಮಾಲ್ ಫ್ರಾಕ್ಚರ್. ಸೊ ಅವನೇನ್ ಮಾಡಿದ, ಒಳ್ಳೆ ಮೆಡಿಕಲ್ ಸಂಸ್ಥೆ ಕೇಂದ್ರ ಇದ್ದಾವ ಕೇಂದ್ರ ಕೇಂದ್ರ ಇಲ್ಲ, ಅವನು ತೋರಿಸ್ಕೊಂಡ, ಎಕ್ಸ್ರೇ ಮಾಡಿದ್ರು, ಇಟ್ ವಾಸ್ ಅ ಫ್ರಾಕ್ಚರ್. ಸೊ ಇದನ್ನ ಆಪರೇಷನ್ ಮಾಡಬೇಕು ಅಂತ ಹೇಳಿ ಅಡ್ಮಿಟ್. ಸ್ಮಾಲ್ ಫ್ರಾಕ್ಚರ್ ನೋಡಿ, ಅವನು ಆಪರೇಷನ್ ಮಾಡಿದ್ರು, ಇಟ್ ವಾಸ್ ಪ್ಲೇಸ್. ಅವನು ಒಳ್ಳೆ ನಿನ್ನನ್ನು ನಾ ಪೂಜಿಪಿ ಪ್ರಾರ್ಥನೆಯನ್ನ ಮಾಡುವೆ, ಕೀರ್ತನೆಯನ್ನ ಹಾಡುವೆ, ವಿದ್ಯಾ ಬುದ್ಧಿ ನೀಡಿದೆ, ಜೀವನಕ್ಕೆ ಹೊಸ ದಾರಿ ತೋರಿದೆ. ಜಮಖಂಡಿಯ ಕೃಷ್ಣಾ ನದಿ ತೀರದ ಪ್ರವಾಹ ಸಂತ್ರಸ್ತರಿಗೆ ಪರಿಹಾರ ನೀಡಲು ವಿಳಂಬ ಮಾಡುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಪಾದಯಾತ್ರೆಯ ಮೂಲಕ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಜಮಖಂಡಿಯ ಕೃಷ್ಣಾ ನದಿಯ ತೀರದ ಪ್ರವಾಹ ಸಂತ್ರಸ್ತರಿಗೆ ಪರಿಹಾರ ನೀಡಲು ಅನಗತ್ಯ ವಿಳಂಬ ಮಾಡುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪಾದಯಾತ್ರೆಯ ಮೂಲಕ ಬೃಹತ್ ಪ್ರತಿಭಟನೆ ನಡೆಸಿದರು. ಹನುಮಾನ್ ಚೌಕ್ ಹಾಗೂ ಥಿಯೇಟರ್ ಚೌಕ್ ಹಾಗೂ ಅಶೋಕ್ ವೃತ್ತದ ಮೂಲಕ ದೇಸಾಯಿ ವೃತ್ತಕ್ಕೆ ತಲುಪಿ ದೇಸಾಯಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಟೈರ್ಗೆ ಬೆಂಕಿ ಹಚ್ಚಿ ಬಿಜೆಪಿ ಪಕ್ಷದ ಕೇಂದ್ರ ಮತ್ತು ರಾಜ್ಯ ಬಿಜೆಪಿ ಪಕ್ಷದ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಜಮಖಂಡಿಯ ಶಾಸಕರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಕಲ್ಲಡಿಗೆಯ ಮುಖಾಂತರ ಬೆಳಗಾವಿಗೆ ಹೊರಟಿದ್ದಾರೆ. ಹಾಂ.
ಅಥಣಿ ಮತಕ್ಷೇತ್ರದಲ್ಲಿ ಉಪಚುನಾವಣೆ ಹಿನ್ನೆಲೆ ಬಿಜೆಪಿಯಿಂದ ಲಕ್ಷ್ಮಣ ಸವದಿಯವರಿಗೆ ಬಿ ಫಾರಂ ಕೊಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಅಥಣಿ ಮತಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರ ಮತ್ತು ಮುಖಂಡರ ಕೋರ್ಲ ಆಗ್ರಹವಾಗಿದೆ. ಉಪಚುನಾವಣೆಯಲ್ಲಿ ಬಿ ಫಾರಂ ಅನ್ನು ಲಕ್ಷ್ಮಣ ಸವದಿಯವರಿಗೆ ನೀಡಲೇಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಅನರ್ಹ ಶಾಸಕ ಮಹೇಶ್ ಕುಮಟಳ್ಳಿಗೆ ಬಿಜೆಪಿ ಟಿಕೆಟ್ ನೀಡಿದಲ್ಲಿ ಕಾಂಗ್ರೆಸ್ ಗೆಲುವು ಖಚಿತ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಕೆಲವೊಂದು ಹಳ್ಳಿ ಅಂದ್ರೆ ಏನಪ್ಪಾ ಅಂದ್ರೆ ದರೂರ, ಇಂಗಳಗಾಂವ, ಸಪ್ಸಾಗರ, ತೀರ್ಥ ಮತ್ತು ಕೌಟ್ಕಾಪ ಕೆಲವೊಂದು ಹಳ್ಳಿ ಅದಾವು. ಅತ್ರಾಗ ನಾವು ಭಾಳಷ್ಟು ಪಾ ಏನಪ್ಪಾ ಅಂದ್ರೆ ಥೊಡೆ ಥೊಡೆ ಒಂದೊಂದು ಊರಾಗ 50-60 ಮನೆ ನಮ್ಮ ಅದಾವ. ಅತ್ರಾಗ ಏನಪ್ಪಾ ಅಂದ್ರೆ ನಮ್ಮ ಈ ಮುನಿಗದ ಹಳ್ಳಿ ಅಂತ ಒಂದು ಹಳ್ಳಿ ಒಳಗೆ ಕೆಲವೊಂದೇನು ಮುಸ್ಲಿಂ ಅದಾರು. ಖರೆ ಅಭಿಮಾನಿಪ್ಪ ಇತ್ತಪ್ಪ ಅಂದ್ರೆ ಈ ಸರಿ ಹೋಟೆಲ್ ಲಕ್ಷ್ಮಣ್ ಸೌದಿಗೆ ಹಾಕ್ರಿ, ಅವನ ಆರಿಸ್ತಾರೂ, ಅವನ ನಮಗೆ ನಾಯಕ, ಅವನ ಕೆಲಸ ಮಾಡ್ತಾನು. ಯಾವುದು ಜಾತಿ ಭೇದ ಇಲ್ಲದ ಇವತ್ತು ಹೌದಪ್ಪ ಯಾರಪ್ಪ ಏನಪ್ಪ ಅಂದ್ರೆ ಜಾತಿ ಭೇದ ಇಲ್ದನ ಪ್ರತಿ ಒಂದು ಕೆಲಸ ಮಾಡ್ಯಾನ. ಇವತ್ತು ಲಕ್ಷ್ಮಣ್ ಸೌಕರ್ನ ಆರಿಸ್ತಿರೋದು ಮತ್ತ ನಮ್ಮಲ್ಲಿ ದರೂರ್ ಗ್ರಾಮದಾಗಪ್ಪ ಅಂದ್ರ ಚಲೋ ಒಳ್ಳೆ ವ್ಯಕ್ತಿಪ್ಪ ಯಾವಪ್ಪ ಅಂದ್ರ ಅಣ್ಣಾ ಸಾಹೇಬ್ ನಾಯಕ್ನು ಚಲೋ ಮನುಷ್ಯ ಅದ. ಈಗ ಯಾಕಪ್ಪ ಅಂದ್ರ ಮುಂದಾಗಿ ಓಡಾಡಿ ಪ್ರತಿ ಒಂದು ಇವತ್ತು ಈಗ ಏನ್ ಕೆಲಸ ಆಗ್ಬೇಕಂದ್ರು ಅಣ್ಣಾ ಸಾಹೇಬ್ ನಾಯಕ್ನು ಮಾಡತನು. ಅವನು ಅವನು ಮಂತಾನೆ ಅವನ ಕುಟುಂಬಕ್ಕ ದೇವರು ಒಳ್ಳೇದಿರ್ಲಿ, ಆ ದೇವರು ಅವರಲ್ಲಿ ಒಂದು ಒಳ್ಳೆ ಬುದ್ಧಿ ತರಲಿ, ಎಲ್ಲರೂ ಕೂಡಿ ನಾವು ಯಾವುದು ಭೇದ ಭಾವ ಇಲ್ಲ ಜಾತಿ. ಎಡೆಯೂರಿನಲ್ಲಿ ನೇಕಾರ ಪತ್ರಕರ್ತರ ಸಮಾಗಮ. ಸಮಾಜದ ಅಂಕುಡೊಂಕುಗಳನ್ನು ತಿದ್ದುಪಡಿ ಸರಿದಾರಿಯಲ್ಲಿ ಮುನ್ನಡೆಸುತ್ತಿರುವ ಪತ್ರಕರ್ತರ ಕಾರ್ಯವು ಶ್ಲಾಘನೀಯ ಎಂದು ತಿಳಿಸಿದರು. ನೇಕಾರ ಒಕ್ಕೂಟದ ರಾಜ್ಯಾಧ್ಯಕ್ಷ ಎಂಡಿ ಲಕ್ಷ್ಮೀನಾರಾಯಣ ಅಭಿಮತ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಪುರಾಣ ಪ್ರಸಿದ್ಧ ಶರಣ ಶ್ರದ್ಧಾ ಕೇಂದ್ರ ಹಾಗೂ ಪುಣ್ಯಕ್ಷೇತ್ರವಾದ ನೇಕಾರ ಪತ್ರಕರ್ತರ ಸಮಾಗಮ ಕಾರ್ಯಕ್ರಮ ನಡೆಯಿತು. ಶ್ರೀ ಮದನೂರು ಮಹಾಸಂಸ್ಥಾನ ಮಠ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಈಶ್ವರಾನಂದ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ನಡೆದ ಪತ್ರಕರ್ತರ ಸಮಾಗಮದಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ಸಮಾಜದ ಪತ್ರಕರ್ತರು ಪಾಲ್ಗೊಂಡು ತಮ್ಮ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಮುಕ್ತವಾಗಿ ಚರ್ಚೆ ಮಾಡಿದರು. ನೇಕಾರ ಸಮುದಾಯದ ಒಕ್ಕೂಟದ ಅಧ್ಯಕ್ಷ ಎಂಡಿ ಲಕ್ಷ್ಮೀನಾರಾಯಣ್, ರಾಜ್ಯ ದೇವಾಂಗ ಸೇವಾ ಘಟಕದ ಅಧ್ಯಕ್ಷ ಎಂಪಿ ಉಮಾಶಂಕರ್, ನೇಕಾರ ಪತ್ರಕರ್ತರ ಪರಿಷತ್ ಅಧ್ಯಕ್ಷ ಹಾಗೂ ನೇಕಾರ ವಾಣಿ ಪತ್ರಿಕೆ ಸಂಪಾದಕ ಡಿ ಲಿಂಗರಾಜು, ಧಾರವಾಡದ ಪತ್ರಿಕೋದ್ಯಮ ಉಪನ್ಯಾಸಕ ನಾಗರಾಜ್ ಹಳ್ಳಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಪದ್ಮಶಾಲಿ ಮಾಸಪತ್ರಿಕೆಯ ಸಂಪಾದಕ ಸಾಮದೇಶಿ ನಾಗರಾಜ್, ದೇವಾಂಗ ಜ್ಯೋತಿ ಪತ್ರಿಕೆಯ ಸಂಪಾದಕ ಎಚ್ ರಾಜಶೇಖರ್, ನೇಕಾರ ಸಂಪದ ಪತ್ರಿಕೆಯ ಸಂಪಾದಕ ವಿಜಯ್ ಭಾಪ್ರಿ ಸೇರಿದಂತೆ ಹಿರಿಯ ಕಿರಿಯ ಪತ್ರಕರ್ತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ರಾಜ್ಯದ ವಿವಿಧ ಭಾಗಗಳಿಂದ ನೇಕಾರ ಪತ್ರಕರ್ತರನ್ನು ಒಗ್ಗೂಡಿಸಿ ಹಂಪೆಯ ನುಡಿ ಪತ್ರಿಕೆಯ ರಾಮಸ್ವಾಮಿ ಅವರು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಸಂಯೋಜಿಸಿದರು. ಆಗಲಿಲ್ಲ ಅನ್ನೋದನ್ನೇ ಒಂದನ್ನೇ ಬಂಡವಾಳ ಇಟ್ಕೊಂಡು ನಮಗೆ ನೀಡಬೇಕಾಗಿರ್ತಕ್ಕಂಥ ಸೌಲಭ್ಯನ ಒಂದು ಮೂಲಭೂತ ಆದಂಥ ಒಂದು ಕರ್ತವ್ಯ ಅಂತ ತಿಳ್ಕೊಂಡು ನೋಡಬೇಕಾಗಿರೋರು ನೋಡಿಲ್ಲ. ಇನ್ನು ಮುಂದೆ ನಾವೆಲ್ಲ ಸಂಘಟಿತರಾಗ್ತೀವಿ. ನೇಕಾರ ಏನು ಎಂತ ಯಾವ ರೀತಿ ಸಂಘಟನೆ ಇದೆ ಅನ್ನೋದನ್ನು ನಮ್ಮ ಒಂದು ಜೀವನ ಸ್ವಾಭಿಮಾನ ಬಿಟ್ಟು ಆಚೆ ಬಂತು ಅಂದರೆ ನಾವು ಕೂಡ ಎಲ್ಲರ ಜೊತೆನಲ್ಲಿ ನಿಂತೀವಿ. ಆ ಶಕ್ತಿ ನಾವು ಈಗಾಗಲೇ ಪಡ್ಕೋತಾ ಇದ್ದೀವಿ. ಅದಕ್ಕೆ ಪೂರ್ವಭಾವಿಯಾಗಿ ಸುಮಾರು 200 ಜನಕ್ಕೂ ಹೆಚ್ಚಿದಂಥ ಪತ್ರಕರ್ತರನ್ನ ಕರೆದು ಈಗ ಬೇಸಿಕ್ ಲೆವೆಲಲ್ಲಿ ನಾವಾಗಲೇ ಸಂಘಟನೆಯನ್ನು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ನೇಕಾರ ಸಮಾಜಕ್ಕೆ ಏನೇನು ದಕ್ಕಬೇಕಾಗಿದೆ ಅದನ್ನು ದಕ್ಕಿಸ್ಕೊಟ್ರೆ ಸರಿ ಹೋಗ್ತದೆ, ಇಲ್ಲಾಂದರೆ ನಾವು ದಕ್ಕಿಸ್ಕೊಳಕ್ಕೆ ಏನು ಮಾಡಬೇಕು ಅದು ಹೋರಾಟ ಮಾಡೋದಕ್ಕೆ ನಾವೆಲ್ಲ ತಯಾರಾಗಿದ್ದೀವಿ. ಮೊಮ್ಮಗನಿಂದ ಕೆರೆಗೆ ತಳ್ಳಿ ದಾರುಣವಾಗಿ ಕೊಲೆ ಮಾಡಿ ಸಾಯಿಸಿದ ಅಜ್ಜಿ. ಕೆಆರ್ಪೇಟೆ ಪಟ್ಟಣದಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಡ್ಯ ತಾಲೂಕಿನ ಶಿಳನೆರೆ ಹೋಬಳಿಯ ಮಾರುತಿನಗರದಲ್ಲಿ ವಾಸವಾಗಿದ್ದ ಸಾವಿತ್ರಮ್ಮ ಹಾಗೂ ಮಗಳು ಲಕ್ಷ್ಮಿ ಅಲ್ಲಿಯೇ ಇರುವ ಸರ್ಕಾರಿ ಶಾಲೆಯಲ್ಲಿ ತಮ್ಮ ಮಗ 11 ವರ್ಷದ ಪ್ರಜ್ವಲನ ದಾಖಲಿಸಿದರು. 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಮೊಮ್ಮಗ ಪ್ರಜ್ವಲನ ಕಳಿಸಿಕೊಡುವಂತೆ ಮಧ್ಯಾಹ್ನ ಶಾಲೆಗೆ ಹೋಗಿ ಶಾಲಾ ಶಿಕ್ಷಕಿಯಲ್ಲಿ ಮನವಿ ಮಾಡಿ ಹಬ್ಬಕ್ಕೆ ಹೋಗಬೇಕೆಂದು ಹೇಳಿ ಕರೆದುಕೊಂಡು ಹೋಗಿದ್ದಾರೆ. ತನ್ನ ಜೊತೆ ಇದ್ದ ಮಗಳು ಲಕ್ಷ್ಮಿ ಫೇಸ್ಬುಕ್ನಲ್ಲಿ ಪರಿಚಯವಾದ ಪ್ರಿಯಕರನೊಂದಿಗೆ ಓಡಿ ಹೋದ ಹಿನ್ನೆಲೆಯಲ್ಲಿ ತನ್ನ ಜೊತೆಗಿದ್ದ ಮೊಮ್ಮಗ ಪ್ರಜ್ವಲನ್ನ ಸಾಯಿಸಿ ತಾನು ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧಾರ ಮಾಡಿಕೊಂಡು ಸಮೀಪದ ಸಿಂಧಘಟ್ಟ ಕೆರೆಗೆ ಮೊಮ್ಮಗನನ್ನ ತಳ್ಳಿ ತಾನು ಕೆರೆಗೆ ಹರಿ ಆತ್ಮಹತ್ಯೆಗೆ ಶರಣಾಗಲು ಸಿದ್ದರಾಗುತ್ತಿದ್ದಾಗ ಮಾರುತಿನಗರ ನಿವಾಸಿಗಳು ಹಿಡಿದು ಕೆಆರ್ಪೇಟೆ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಮಂಗಳೂರಿನಲ್ಲಿರುವ ಮೃತ ಬಾಲಕನ ತಾಯಿ ಲಕ್ಷ್ಮಿ ಅವರು ಕೆಆರ್ಪೇಟೆಗೆ ಬಂದ ನಂತರ ತನ್ನ ಮಗನನ್ನೇ ನಿಷ್ಕರುಣೆಯಾಗಿ ಕೊಲೆ ಮಾಡಿದ ತಾಯಿಯ ವಿರುದ್ಧ ದೂರು ನೀಡಿದ್ದಾರೆ. ನಿನ್ನೆ ಮಧ್ಯಾಹ್ನ ಹುಯ್ಗನಹಳ್ಳಿ ಶಾಲೆಗೆ ಅವರ ಅಜ್ಜಿ ಬಂದು ನನ್ನ ಮೊಮ್ಮಗನ ಕಳಿಸ್ಕೊಡಿ, ಎಲ್ಲ ಕರ್ಕೊಹೋಗ್ಬೇಕು ಅಂತೇಳಿ ಟೀಚರ್ಸ್ಗೆ ಒತ್ತಡ ತಂದು ಕರ್ಕೊಂಡೋಗಿ ರಾತ್ರಿ ಏನೋ ಜನಗಳ ಮಾಹಿತಿ ಈ ರೀತಿ ಕೆರೆಗೆ ತಳ್ಳಿದ್ದೀನಿ ಅಂತ ಎಮ್ಮೆ ಹೇಳ್ಕೊಂಡು ಈಗ ಈ ಕೆಆರ್ಪೇಟೆ ಸಾಲಾವರಣಕ್ಕೆ ಬಂದು ಹಗ್ಗ ಹಾಕ್ಕೊಂಡು ಮಲಗಿದ್ದನ್ನು ನಾವು ಕಣ್ಣಾರೆ ವೀಕ್ಷಿಸಿದ್ವಿ. ಅಂದರೆ ನಾವು ಯಾರೇ ಪೇರೆಂಟ್ಸ್ ಬಂದು ಶಾಲೆಯಲ್ಲಿ ನಮ್ಮ ಮಗುನ ಹಬ್ಬಕ್ಕೆ ಕರ್ಕೋಗ್ಬೇಕು ಅಥವಾ ಏನೋ ಕೆಲಸ ಇದೆ ಅಂತ ಕರೆದಾಗ ನಮ್ಮ ಟೀಚರ್ಸ್ ಕಳಿಸೋವಂಥದ್ದು ಸ್ವಾಭಾವಿಕ.
ಆ ದೃಷ್ಟಿಯಿಂದ ಏನೋ ಎಲ್ಲಿಗೋ ಕರ್ಕೋದಾರೇನೋ ಅಂತೇಳಿ ಸ್ವತಃ ಅಜ್ಜಿನೇ ಬಂದು ಕರೆದಾಗ ನಮ್ಮ ಶಿಕ್ಷಕರು ಕಳಿಸಿದ್ದಾರೆ. ಅದು ಕಳಿಸಾದ್ಮೇಲೆ ಈ ರೀತಿ ಈ ಅಜ್ಜಿ ಈ ರೀತಿ ಮಾನಸಿಕವಾಗಿ ಏನಾಗಿದೆಯೋ ಗೊತ್ತಿಲ್ಲ, ಮಗುನ ಸಾಯಿಸಿದ್ದಾರೆ ಅಂತ ದೂರು ಬಂದಿದೆ. ಅದರಲ್ಲಿ ನಮ್ಮ ಶಿಕ್ಷಕರು ಯಾವುದೇ ರೀತಿ ಇದನ್ನು ಏನು ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗದೇ ಮಗುನ ಕಳಿಸ್ಕೊಟ್ಟಿದ್ದಾರೆ. ಅಷ್ಟು ಕೊಟ್ಟರೆ ಶಿಕ್ಷಕರು ಇದರಲ್ಲಿ ಯಾವುದೇ ತಪ್ಪಿಲ್ಲ ಅಂತಕ್ಕಂಥ ಇದನ್ನು ನಾನು ಸಂಘಟನೆಯ ಪರವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಹೆಸರು? ರವಿಕುಮಾರ್ ಎಸ್ ಕೆ. ಉಪಚುನಾವಣೆಗೆ ನಾವು ತಯಾರಾಗಿದ್ದೇವೆ, ಇನ್ನೆರಡು ದಿನದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡುತ್ತೇವೆ, ಪಕ್ಷಾಂತರಗಳಿಗಾಗಿ ಜನ ಯಾವಾಗಲೂ ಶ್ರಮಿಸುವುದಿಲ್ಲ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ತಿಳಿಸಿದರು. ಹುಬ್ಬಳ್ಳಿ ನಗರದ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು, ಜೊತೆಗೆ ಅನರ್ಹರಿಗೆ ಉಪಚುನಾವಣೆ ಮೂಲಕ ತಕ್ಕ ಪಾಠ ಕಲಿಸುತ್ತಾರೆ ಎಂದರು. ಉಪಚುನಾವಣೆಯ ವಿಶ್ವಾಸದಿಂದ ನಡೆಸುತ್ತೇವೆ, 15 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಗೆಲ್ಲಿಸುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಮೂಲಕ ಬಿಜೆಪಿಗೆ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಕುಮಾರಸ್ವಾಮಿ, ಪಾಪ ಏನು ಮಾತನಾಡುತ್ತಾರೆ ಎಂಬುದು ಅವರಿಗೆ ಗೊತ್ತಾಗುತ್ತಿಲ್ಲ, ಆದರೆ ಮಾತನಾಡುವ ಮೊದಲು ಪ್ರಜ್ಞೆ ಇಟ್ಟುಕೊಂಡು ಮಾತನಾಡಲಿ ಎಂದು ಎಚ್ಡಿಕೆ ವಿರುದ್ದ ಕಿಡಿಕಾರಿದರು. ಜಿಟಿಡಿ ಹೇಳಿಕೆ ಮೂಲಕವೇ ಗೊತ್ತಾಗಲಿದೆ, ಬಿಜೆಪಿಗೆ ಮತ ನೀಡಲು ಹೇಳಿದ್ದು ಕುಮಾರಸ್ವಾಮಿ ಅಂತ ಸತ್ಯ ಹೇಳಿದ ಮೇಲೆ ನಾಟಕ ಮಾಡುತ್ತಿದ್ದಾರೆ, ಕುಮಾರಸ್ವಾಮಿ ಸ್ವತಃ ತಾವೇ ಸತ್ಯ ಒಪ್ಪಿಕೊಂಡಿದ್ದಾರೆ ಎಂದರು. ಸಮ್ಮಿಶ್ರ ಸರ್ಕಾರ ಅತ್ಯಂತ ಕೆಟ್ಟದಾಗಿತ್ತು ಎಂದು ಹೇಳಿದ್ದಾರೆ, ಅವರ ಸರ್ಕಾರಕ್ಕೆ ಅವರೇ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಎಂದರು. ಮೈತ್ರಿ ಸರ್ಕಾರದ ಬಗ್ಗೆ ನಾನೇನು ಹೇಳಿಲ್ಲ, ಅವರೇ ಒಪ್ಪಿಕೊಂಡಿದ್ದಾರೆ. ಕುಮಾರಸ್ವಾಮಿ ಚುನಾವಣೆ ಬಂದಿರುವ ಹಿನ್ನೆಲೆ ಈ ರೀತಿ ಮಾತನಾಡುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಸಾಲಮನ್ನಾ ವಿಚಾರವಾಗಿ ಅಸಮಾಧಾನ ಹೊರಹಾಕಿದರು. ರೈತನೊಬ್ಬ ಸಾಲಮನ್ನಾ ಕುರಿತು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಿದ್ದರಾಮಯ್ಯ, ನಮ್ದು ಇನ್ನೂ ಸಾಲಮನ್ನಾ ಆಗಿಲ್ಲ ಎಂದು ರೈತನ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು, ನಾನು ಮಾಡಿದ್ದು ಸಾಲಮನ್ನಾ ಸರಿಯಾಗಿದೆ, ಕುಮಾರಸ್ವಾಮಿ ಮಾಡಿರುವುದು ಸರಿಯಾಗಿಲ್ಲ ಎಂದರು. ಮಾತಾಡಿದ್ರೆ ಏನೋ ಗೊತ್ತಿಲ್ಲ ನನಗೆ. ಜಿ ಟಿ ದೇವೇಗೌಡ ಯಾವ ಪಾರ್ಟಿ ಅವರು, ಯಾವ ಪಾರ್ಟಿ ಅವರು ರೀ ಅವರು, ಅವ್ರು ಏನು ಹೇಳಿದ್ರು ಈಗ ಒಂದು 2-3 ದಿನಗಳಿಂದ? ನನಗೆ ಕುಮಾರಸ್ವಾಮಿ ಅವರೇ ಬಿ ಜೆ ಪಿಗೆ ವೋಟ್ ಕೊಡಿಸಿ ಅಂತ ಹೇಳಿದ್ರು ಅಂತ ಹೇಳಿದ್ರು. ಯಾರು ಹೇಳಿದ್ದು? ಕಾಂಗ್ರೆಸ್ನವರಲ್ಲ, ಜೆ ಡಿ ಎಸ್ನ ಎಮ್ ಎಲ್ ಎ ಕುಮಾರಸ್ವಾಮಿ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿದ್ದವರು ಅವ್ರು ಹೇಳಿದ್ದು. ಮೈಸೂರಿನಲ್ಲಿ ಚಾಮರಾಜನಗರದಲ್ಲಿ ಬಿ ಜೆ ಪಿ ಅಭ್ಯರ್ಥಿಗೆ ವೋಟ್ ಹಾಕಿ ಅಂತ ಕುಮಾರಸ್ವಾಮಿ ಹೇಳಿದ್ರು ಅಂತ ಅವ್ರು ಹೇಳಿದ್ದಾರೆ. ಈಗ ಯಾರದು ನಾಟಕ? ಅವ್ರ ನಾಟಕನ ನಮ್ಮ ನಾಟಕನ? ಆಯ್ತಪ್ಪ, ಇದು ಹೇಳ್ದದು ಹೇಳಯ್ಯ, ನೀನು ಅದೇನೋ ಹೇಳಕ್ ಹೋಗ್ಬೇಡ. ಸತ್ಯ ಅವರು ಸತ್ಯ ಹೇಳ್ಬಿಟ್ಟಿದ್ದಾರೆ ಪಾಪ. ಸತ್ಯ ಹೇಳಿದ ಮೇಲೆ ಕುಮಾರಸ್ವಾಮಿ, ಕೇಂದ್ರ ಸರ್ಕಾರ ತನ್ನ ಸರ್ವಾಧಿಕಾರಿ ಪ್ರಭಾವ ತೋರುತ್ತಿದೆ, ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಬಿಜೆಪಿ ಸರ್ಕಾರ ಭೇಟಿ ನೀಡುತ್ತಿಲ್ಲ ಎಂದು ಮಾಜಿ ಸಂಸದ ವಿಎಸ್ ಉಗ್ರಪ್ಪ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಪ್ರವಾಹದಿಂದ 1,00,000 ಕೋಟಿಗೂ ಅಧಿಕ ನಷ್ಟ ಉಂಟಾಗಿದ್ದರೂ ಕೂಡ ರಾಜ್ಯದ 25 ಜನ ಸಂಸದರು ಈ ಬಗ್ಗೆ ಚಕಾರ ಎತ್ತುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಧಾನಿ ಮೋದಿಯವರಿಗೆ ವಿದೇಶ ಸುತ್ತಲು ಸಮಯವಿದೆ, ಆದರೆ ರಾಜ್ಯದ ನೆರೆ ಪೀಡಿತ ಪ್ರದೇಶ ವೀಕ್ಷಿಸಲು ಸಮಯವಿಲ್ಲ ಎಂದು ಲೇವಡಿ ಮಾಡಿದರು. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ವಿರೋಧಿ ನೀತಿ ಅನುಸರಿಸುತ್ತಿವೆ, ಈ ಹಿನ್ನೆಲೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಿದ್ದೇವೆ ಎಂದರು. ಮಾಜಿ ಸಿಎಂ ಸಿದ್ದರಾಮಯ್ಯ ಸಾಕಿದ ಗಿಣಗಳಿ ಅವರನ್ನ ಕುಕ್ಕುತ್ತೇವೆ ಎಂಬ ಕುಮಾರಸ್ವಾಮಿ ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಅವರು, ಅಧಿಕಾರದಲ್ಲಿದ್ದಾಗ ಏನು ಮಾತನಾಡಿದ ಎಚ್ಡಿಕೆ, ಅಧಿಕಾರದಿಂದ ಕೆಳಗಿಳಿದ ಕೂಡಲೇ ಹೀಗೆ ಮಾತನಾಡುತ್ತಿದ್ದಾರೆ, ಇದು ಅವರ ಮನಸ್ಥಿತಿ ಯಾವ ರೀತಿ ಇದೆ ಎಂಬುದನ್ನು ತೋರಿಸುತ್ತದೆ ಎಂದು ಎಚ್ಡಿ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಚುನಾವಣಾ ಪ್ರಚಾರಕ್ಕೆ ಹೋಗ್ತಾರೆ, ಅದಕ್ಕೆ ಟೈಮ್ ಇದೆ. ಆದರೆ ಯಾವ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಸುಮಾರು 88 ಜನ ಪ್ರವಾಹದಿಂದ ಸಾವನ್ನಪ್ಪಿದ್ದಾರೆ, 7-8 ಜನ ಮಿಸ್ಸಿಂಗ್ ಆಗಿದ್ದಾರೆ, ಸಾವಿರಾರು ಜಾನುವಾರುಗಳು ನೀರು ಪಾಲಾಗಿದ್ದಾವೆ, ಜನರಿಗೆ ಇವತ್ತು ಆಹಾರದ ಕೊರತೆ ಇದೆ, ಜಾನುವಾರುಗಳಿಗೆ ಮೇವಿನ ಕೊರತೆ ಇದೆ, ಕುಡಿಯುವ ನೀರಿನ ಸಮಸ್ಯೆ ಇದೆ, ಮೆಡಿಸಿನ್ ಸಮಸ್ಯೆ ಇದೆ, ಬಟ್ಟೆ ಸಮಸ್ಯೆ ಇದೆ, ಮನೆ ಸಮಸ್ಯೆ ಇದೆ. ಸುಮಾರು 7.5-8 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಬೆಳೆದಂಥ ಬೆಳೆಗಳು ಇವತ್ತು ನಾಶ ಆಗಿದ್ದಾವೆ. ರೋಡ್ಸ್ ಹೋಗಿದ್ದಾವೆ, ಬಿಲ್ಡಿಂಗ್ಸ್ ಹೋಗಿದ್ದಾವೆ, ಸೊ ಮಕ್ಕಳ ಪುಸ್ತಕಗಳು ಹೋಗಿದ್ದಾವೆ, ಯೂನಿಫಾರ್ಮ್. ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂಥ ಸ್ಥಿತಿನಿಲ್ಲ ರಾಜ್ಯ ಸರ್ಕಾರ. ಸರ್ಕಾರ ಉಳಿಸ್ಕೊಳ್ಳೋದು ಹೇಗೆ ಅನ್ನೋವಂಥದ್ರಲ್ಲಿ ಮಾತ್ರ ಇದ್ದಾರೆ. ಕೇಂದ್ರ ಸರ್ಕಾರ ತನ್ನ ಸರ್ವಾಧಿಕಾರಿ ಪ್ರವೃತ್ತಿಯನ್ನು ತೋರೋದ್ರ ಮೂಲಕ ಒಂದು ರೀತಿ ಪ್ರಧಾನಮಂತ್ರಿಗಳು ವಿದೇಶಕ್ಕೆ ಹೋಗಿ ವಿದೇಶದಲ್ಲಿ ಏನು ಬಿಂಬಿಸ್ಕೊಳ್ಳೋವಂಥದ್ದು ತಾನೊಬ್ಬ ಮಹಾನ್ ನಾಯಕ ಅನ್ನೋವಂಥದ್ರಲ್ಲಿ ಬಿಂಬಿಸ್ಕೊಳ್ಳಿವೆ ಅನ್ನೋ ಅಬ್ಜೆಕ್ಷನ್. ಆದರೆ ಸುಳ್ಳು ಹೇಳೋದ್ರ ಮೂಲಕ ಪ್ರಪಂಚವನ್ನು ತಪ್ಪುದಾರಿಗೆ ಇಳಿಯೋದು ಬೇಡ. ನಮ್ಮ ರಾಜ್ಯದಲ್ಲಿ, ನಮ್ಮ ರಾಷ್ಟ್ರದಲ್ಲಿ ಇರುವಂಥ ಸಮಸ್ಯೆಗಳೇನಿದ್ದಾವೆ, ಒಂದು ಕಡೆ ಬಡತನ. ಕೇಂದ್ರ ಸರ್ಕಾರದ ಹೊಸ ಮೋಟಾರು ಕಾಯ್ದೆ ಖಂಡಿಸಿ ಧಾರವಾಡ ಜಿಲ್ಲಾ ಸಾರಿಗೆ ಸಂಸ್ಥೆಗಳ ಒಕ್ಕೂಟ ಸಂಘಟನೆಯಿಂದ ಪ್ರತಿಭಟನೆ ಮಾಡಲಾಯಿತು.
ಧಾರವಾಡ ಜಿಲ್ಲಾ ಸಾರಿಗೆ ಸಂಸ್ಥೆಗಳ ಒಕ್ಕೂಟ ಸಂಘಟನೆಯಿಂದ ಪ್ರತಿಭಟನೆ. ನಗರದಲ್ಲಿ ಬೃಹತ್ ರ್ಯಾಲಿ ಮುಖಾಂತರ ಪ್ರತಿಭಟನೆ ನಡೆಸಿ ಹುಬ್ಬಳ್ಳಿಯ ತಹಸೀಲ್ದಾರ್ ಕಚೇರಿ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗಿ ತಕ್ಷಣವೇ ಹೊಸ ಮೋಟಾರು ಕಾಯ್ದೆಯನ್ನು ಕೈಬಿಡಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ನೂರಾರು ಸಾರಿಗೆ ಸಂಸ್ಥೆಗಳ ವಾಹನ ಸವಾರರು ಭಾಗಿಯಾಗಿದ್ದರು. ದೇಶವತಿ ನ್ಯೂಸ್ ಅಪ್ಡೇಟ್ಸ್ ಸಿಗೆ ನೋಡ್ತಾ ಇರಿ.